ಮನೆಯಲ್ಲಿ ಬಹಳ ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನು ನೆಲೆಸೋದಕ್ಕೆ, ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿರಬೇಕು ಅನ್ನೋದಕ್ಕೆ ಮಾಡುವಂತಹ ಒಂದು ಸಣ್ಣ ವಿಚಾರವನ್ನು ಹೇಳಿಕೊಡ್ತೀನಿ. ಮನೆಯಲ್ಲೇ ಮಾಡುವಂಥದ್ದು, ಕೆಂಪು ವಸ್ತ್ರವನ್ನು ತಗೊಳ್ಳಿ. ರೇಷ್ಮೆ ವಸ್ತ್ರ ಶಕ್ತಿ ಇದ್ದರೆ ರೇಷ್ಮೆ ವಸ್ತ್ರ ಅಂಗೈಯಗಲಷ್ಟು ರೇಷ್ಮೆ ವಸ್ತ್ರವನ್ನು ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ಹೆಸರುಕಾಳು, ಒಂದು ಸ್ವಲ್ಪ ಅಕ್ಕಿ. ಹೆಸರುಕಾಳು ಅಂದರೆ ಬುಧ, ಅಕ್ಕಿ ಅಂದರೆ ಚಂದ್ರ ಅಂತ ನಿಮಗೆಲ್ಲ ಗೊತ್ತಿದೆ. ಅದರ ಜೊತೆಯಲ್ಲಿ ಒಂದು 4-5 ಏಲಕ್ಕಿ ಕಾಳು, 11 ಏಲಕ್ಕಿ ಕಾಳನ್ನೇ ಹಾಕಿ, ಜೊತೆಯಲ್ಲಿ 11 ಮೆಣಸನ್ನು ಹಾಕಿ. ಇದು ಬಹಳ ವಿಶೇಷವಾಗಿರುವಂಥದ್ದು. ಕಮಲಾಕ್ಷಿ ಬೀಜ ಇದ್ದರೆ ಆ ಕಮಲಾಕ್ಷಿ ಬೀಜವನ್ನು ಹಾಕಿ ಕೆಂಪು ವಸ್ತ್ರದಲ್ಲಿ ಗಂಟು ಕಟ್ಟಿ, ನಾನು ಲಕ್ಷ್ಮೀ ಪೂಜೆ ಮಾಡಿ ಅಂತ ಹೇಳಿದ್ದೀನಿ, ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮಿಗೆ ಒಂದು ಸಾನ್ನಿಧ್ಯವನ್ನು ಕೊಡಿ ಅಂತ ಹೇಳಿದ್ದೀನಿ. ಒಂದು ಡಬ್ಬಿಯನ್ನು ಇಟ್ಟು, ಮಲಗೋ ಕೋಣೆಯಲ್ಲಿ ಒಂದು ಡಬ್ಬಿಯನ್ನು ಇಟ್ಟು, ಅಲ್ಲಿ ನೀವು ಏನು ಸಂಪಾದನೆ ಮಾಡ್ತಿರೋ ಆ ಸಂಪಾದನೆ ಮಾಡಿದ ಹಣವನ್ನು ಅಲ್ಲಿ ಇಟ್ಟು ಖರ್ಚು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳಿದ್ದೀನಿ. ಹಿಂದಿನ ಕಾಲದಲ್ಲಿ ತಿಜೋರಿಗಳನ್ನು ಇಡ್ತಾಯಿದ್ರು, ಒಡವೆ ಮತ್ತು ಹಣವನ್ನು ಇಡೋದಕ್ಕಾಗಿ ಒಂದು ಬೀರೋವನ್ನು ಇಡ್ತಾಯಿದ್ರು. ಇವತ್ತು ನಮ್ಗೆ ಅದು ಅಷ್ಟು ಶಕ್ತಿ ಇದೆಯೋ ಇಲ್ವೋ, ಎಲ್ಲ ಬ್ಯಾಂಕ್ ಇರುತ್ತೆ, ಇವಾಗ ಬ್ಯಾಂಕಲ್ಲಿ ಇಟ್ಟಿರ್ತೀವಿ. ಮನೆಯಲ್ಲಿ ಕೂಡ ಅದೇ ರೀತಿಯಾದ ಒಂದು ತಿಜೋರಿಯೋ ಪೆಟ್ಟಿಗೆಯೋ ಏನಾದರೂ ಒಂದಿಟ್ಟು ಅಲ್ಲಿ ಲಕ್ಷ್ಮೀ ಸಾನ್ನಿಧ್ಯವನ್ನು ಇಡಿ ಅಂತ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಈ ಗಂಟನ್ನು ಇಡಿ. ಪ್ರತಿ ಸಂಕಷ್ಟಹರ ಗಣಪತಿಯ ದಿನ ಇದನ್ನು ಬದಲಾಯಿಸ್ತಾ ಹೋಗಿ. ಇವತ್ತಿಟ್ಟಿದ್ದು ಮುಂದಿನ ಸಂಕಷ್ಟಹರ ಗಣಪತಿ ವ್ರತ ಬರೋವರೆಗೂ ಕೂಡ ಆ ಗಂಟು ಮನೆಯಲ್ಲಿರಬೇಕು. ಆನಂತರ ಅವತ್ತಿನ ದಿನ ಮುಂದಿನ ತಿಂಗಳು ಬರುವಂತಹ ಸಂಕಷ್ಟಹರ ವ್ರತದ ದಿನ ಇದನ್ನು ತೆಗೆದು ಯಾವುದಾದ್ರೂ ಹಸುಗಳಿಗೋ ಅಥವಾ ತುಳಿದೇ ಇರೋ ಜಾಗದಲ್ಲೋ ಹಾಕ್ಬಿಡಿ. ಆನಂತರ ವಸ್ತ್ರವನ್ನು ಎತ್ತಿಟ್ಕೊಳ್ಳಿ, ಬೇರೆ ವಸ್ತ್ರವನ್ನು ಕಟ್ತಾ ಬನ್ನಿ. ಹೀಗೆ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಮನೆಯಲ್ಲಿ ಸ್ಥಿರವಾಗಿರುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಇನ್ನು ಬಹಳ ಮುಖ್ಯವಾಗಿ, ನಾನು ಇಷ್ಟು ಮಾಡಿಬಿಟ್ರೆ ಸಾಕಾ, ಚೆನ್ನಾಗಿರುತ್ತಾ ಅಂತ ಹೇಳಿ, ಇದನ್ನು ಮಾಡಿದ್ದೀನಿ ಬಿಡು ಅಂತ ಹೇಳಿ ಗಂಡಸರಾಗಲಿ ಹೆಂಗಸರಾಗಲಿ ಯದ್ವಾ ತದ್ವಾ ಮನೆಯಲ್ಲಿ ಕಿರ್ಚಾಟ ಕೂಗಾಟ ಮಾಡ್ತಾಯಿದ್ರೆ, ನಾನು ಹೇಳ್ಕೊಡೋದು ಇನ್ನೂ 100 ಪಟ್ಟು ಮಾಡಿದ್ರೂ ಕೂಡ ಮಹಾಲಕ್ಷ್ಮಿ ನಿಲ್ಲೋದಿಲ್ಲ. ಯಾಕಂತಂದರೆ ತಾಯಿ ಎಲ್ಲಿರ್ತಾಳೆ ಅಂತಂದರೆ, ಬಹಳ ಮೃದು ಸ್ವಭಾವವನ್ನು, ಮೃದುವಾಗಿರತಕ್ಕಂತಹ ನಿಶ್ಶಬ್ದವಾಗಿರತಕ್ಕಂತಹ ವಾತಾವರಣದಲ್ಲಿ ತಾಯಿ ಇರ್ತಾಳೆ. ಕ್ಷೀರಸಾಗರ ಕನ್ಯಕೆ ಅಂತ ಹೇಳ್ತಾರೆ, ವೈಕುಂಠವಾಸನ ರಾಣಿಯವಳು ಅಂತ ಹೇಳ್ತಾರೆ. ಸದಾಕಾಲವೂ ಕೂಡ ಅವಳು ಸ್ವಾಮಿಯನ್ನು ಧ್ಯಾನ ಮಾಡ್ತಾ ಪ್ರಶಾಂತವಾದ ವಾತಾವರಣದಲ್ಲಿ ಇರ್ತಾಳೆ. ನಿಮಗೆಲ್ಲ ಗೊತ್ತಿರುತ್ತೆ, ಸಮುದ್ರದ ಒಂದು ತೀರದಲ್ಲಿ ನೀವು ವಾಸ ಮಾಡಿದ್ರೆ, ಸಮುದ್ರದ ತೀರಕ್ಕೆ ನೀವು ಹೋದರೆ ಮನಸ್ಸು ಎಷ್ಟು ಪ್ರಶಾಂತವಾಗುತ್ತೆ ಅನ್ನೋದು ನಿಮಗೆಲ್ಲ ಅನುಭವ ಕೂಡ. ಆ ಸಮುದ್ರದ ಅಲೆಗಳು ಬರ್ತಾ ಇರೋ ಶಬ್ದ ಬಿಟ್ಟರೆ ಬೇರೆ ಇನ್ನೇನೂ ಕೇಳಿಸೋದಿಲ್ಲ ಅಲ್ಲಿ. ಆ ರೀತಿಯಾಗಿ ಇವಾಗ ಅಲ್ಲೆಲ್ಲ ಹೋಗಿ ಮಡ್ ಬಾತ್ ಮಾಡೋದು ಅವೆಲ್ಲ ಮಾಡ್ತಾ ಇರ್ತೀವಿ ನಾವು. ಯಾಕೆ ಅಂತಂದರೆ, ಮನಸ್ಸಲ್ಲಿರುವಂತಹ ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅಂತ. ಅಂತಹ ಸಾನ್ನಿಧ್ಯದಲ್ಲಿ ಮಹಾಲಕ್ಷ್ಮಿ ತಾಯಿ ನೆಲೆಸ್ತಾಳೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.